ಯೂತ್ಸಿಗೆ ಯಾರು ಪ್ರಾಬ್ಲಮ್ ಮಾಡ್ತಾರೆ ಅಂತ ಫ್ರಾಡ್ಗಳನ್ನ ಒದ್ದು ಜೈಲಿಗೆ ಹಾಕ್ಬೇಕು. ಎಲ್ಲ ಕಡೆನೂ ಫ್ರಾಡ್ಗಳೇ ಆಗಿದ್ದಾರೆ ಸ್ವೀಟು. ಇನ್ಸ್ಟಾಗ್ರಾಮಲ್ಲೂ ಫ್ರಾಡು, ಟ್ವಿಟ್ಟರಲ್ಲೂ ಫ್ರಾಡು, ಫೇಸ್ಬುಕ್ಕಲ್ಲೂ ಫ್ರಾಡು, ಬರೀ ಫ್ರಾಡ್ ಫ್ರಾಡ್ ಫ್ರಾಡ್. ಅದು ಯಾವ ಥರ ಫ್ರಾಡು? ನಿಮ್ಮ ಹೆಸರೇನು ಲಕ್ಕಿ ಲಕ್ಷ್ಮಿ ಅಂತಿದೆ ಇನ್ಸ್ಟಾಗ್ರಾಮಲ್ಲಿ, ಚೆಕ್ ಮಾಡಿ ಸ್ವೀಟ್ ಪಾಯ್ಸನ್ ಗೊತ್ತಾಗುತ್ತಾ ನಮ್ದು ಯಾವ ಹುಡುಗಿ ಅಂತ. ಮೊನ್ನೆ ಹುಡುಕ್ಬೇಕಷ್ಟೇ. ಮೊನ್ನೆ ನಾನೊಂದು ಯಾವುದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಏಂಜಲ್ ಪ್ರಿಯಾ ಅಂತ ಇತ್ತು, ಸಖತ್ತಾಗಿದೆ ಹೆಸರು ಅಂತ ಫಾಲೋ ಕೊಟ್ಟೆ. ಆ ಕಡೆಯಿಂದ ಫಾಲೋ ಬ್ಯಾಕು ಬಂತು, ಚಾಟಿಂಗ್ ಮಾಡಿದೆ, ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅಲ್ಲೇ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಫೀಲಿಂಗಲ್ಲಿ ಮಾತಾಡಿದೆ, ಐ ಲವ್ ಯು ಅಂತ ಪ್ರಪೋಸ್ ಮಾಡೋದಕ್ಕೆ ಐ ಲವ್ ಯು ಟೂ ಅಂತಲೇ ಬಂತು. ಎಲ್ಲ ಹೋಗಿ ಎರಡು ದಿನ ಮೀಟ್ ಆಗಿ ನೋಡ್ತೀನಿ, ಅದು ಹುಡುಗಿ ಅಲ್ಲ ಹುಡುಗ. ಅಂದ್ರೆ ನೀವು ಹುಡುಗಿ ಅನ್ಕೊಂಡು ಹುಡುಗನ್ ಜೊತೆ ಚಾಟ್ ಮಾಡಿದ್ದೀರಾ? ಹೌದು. ಇವಾಗ ಎಲ್ಲ ಹುಡುಗಿರ ಆಕೆ ಬೇಡ, ಕ್ಯೂಟಿ ಅಂತ ಹಾಕೊಂಡಿರ್ತಾರೆ, ನೋಡಕ್ಕೆ ಆಕಿಲ್ಲ, ಏಂಜಲ್ ಅಂತ ಹಾಕೊಂಡಿರ್ತಾರೆ, ನೆಕ್ಸ್ಟ್ ಲೆವೆಲ್ ನೋಡಬೇಕಾಯ್ತದೆ. ಸ್ಮೈಲಿಂಗ್ ಕ್ವೀನ್ ಅಂತ ಹಾಕ್ತಾರೆ, ಅವ್ರು ಸ್ಮೈಲ್ ಮಾಡಿದ್ರೆ ಯಾರು ನೋಡಕ್ಕೆ. ಆಟಿಟ್ಯೂಡ್ ಗರ್ಲ್ ಅಂತ ಇರ್ತದೆ, ಅವಳೇ ನೂರು ಜನ ಫಾಲೋ ಕಳಿಸಿರ್ತಾರೆ, ಫಾಲೋ ಕಳಿಸಿರ್ತಾರೆ. ಇಂಥ ಟೈಮಲ್ಲಿ ಮೋಸ ಆಗೋದು ಯಾರಿಗು? ನಮ್ಮಂತ ಹುಡುಗರಿಗೆ. ಸೊ ನಮ್ ಫೀಲಿಂಗ್ಸ್ಗೂ ಬೆಲೆ ಇಲ್ಲ ಅಂತ ಹೇಳ್ತಿರೋದು. ಸೊ ಇಂಥವ್ರು ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾರೆ. ಹೇಗ್ ತೊಡ್ಕೊಳುತ್ತಾ ಗಣಜೀವ? ಹೌದು ಮೇಡಮ್, ಅವರು ಗಣಜೀವ ನಾವು ಗಣಜೀವ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿನ ಲವ್ ಮಾಡಿರ್ತೀವಿ, ತುಂಬ ಗಿಫ್ಟ್ ಕೊಟ್ಟಿರ್ತೀವಿ, ಸುತ್ತಾಡೋಕ್ಕೆ ಎಲ್ಲ ಖರ್ಚು ಮಾಡಿರ್ತೀವಿ, ಕೊನೆ ಮೂಮೆಂಟ್ಗೆ ಏನು ಹೇಳಿರ್ತಾರೆ? ಬ್ರೇಕಪ್ ಅಂತ ಹೇಳ್ಬಿಟ್ಟು ಅವನ ಜೊತೆ ಓಡಕ್ಕೆ ಮೊದಲು ಬರ್ತಾರೆ. ನಂಗೆ ಟೈಮ್ ಕೊಡ್ತಿಲ್ಲ ಅಂತ ಜಗಳಾಡ್ತಾರೆ, ಅಕಸ್ಮಾತ್ ಅವಳು ಟೈಮ್ ಕೊಡ್ತೀವಿ ಅಂತ ಕೇಳಿ ನೀ ಸೆಟ್ಲ್ ಆಗಿಲ್ಲ ಅಂತ ಜಗಳಾಡ್ಕೊಂಡ್ಬಿಟ್ಟೋಯ್ತಾರೆ. ನಾವು ಟೈಮ್ ಕೊಡಬೇಕಾ ಇಲ್ಲ ಕೆಲ್ಸದ ಕಡೆ ಗಮನ ಹರಿಸ್ಬೇಕಾ? ಅವೆರಡೂ ಸರಿ ಇತ್ತು ಅಂದ್ಕೇಳಿ ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗಲಿಲ್ಲ ಅಂತ ಬಿಟ್ಟೋಯ್ತಾರೆ. ಕೊನೆಗೆ ಹೋಗ್ಬೇಕಾದ್ರೆ ಬಿಟ್ಟೋಯ್ತೀರಾ ನೀವು ಹುಡುಗಿರು? ನನಗಿಂತ ಚೆನ್ನಾಗಿರೋ ಹುಡುಗಿ ನಿಂಗೆ ಸಿಗ್ತಾಳೆ, ಮದುವೆ ಕರಿ, ನಾನು ಬರ್ತೀನಿ, ಚೆನ್ನಾಗಿರೋ ಅಂತ ಹೇಳ್ಬಿಟ್ಟೋಯ್ತಾಳೆ. ಕೊನೆಗೆ ದೇವದಾಸ್ ಸಾಗರ್ ಹುಡುಗರು ಮೇಡಮ್, ಹುಡುಗರು. ಹೌದು ಮೇಡಮ್, ಯಾರ್ಯಾರು ಹೇಳ್ತಿಲ್ಲ, ಸ್ವಂತ ಅನುಭವಸ್ಥರು ಹೇಳ್ತಿರೋದು. ಒಂದಲ್ಲ ಎರಡಲ್ಲ ನಾಲ್ಕು ಬ್ರೇಕಪ್ ಆಗಿದೆ. ಏನ್ ರೀಸನ್ ಹೇಳಿ 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 ಹೇಳಿ. ನಮ್ ರಾಜಕ್ಕೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಖುಷಿ, ಓಕೆ ನಮ್ ರಾಜಕ್ಕೆ ಬರ್ತಿದ್ದಾರೆ ಅಂತ. ಅವ್ರು ಬರೋದ್ ಬೇಜಾರಿಲ್ಲ, ಅವ್ರು ಬಂದಾಗ ಮೂರ್ ಮೂರ್ ಅವರ್ ಟ್ರಾಫಿಕ್ ಜಾಮ್ ಮಾಡ್ತಾರಲ್ಲ ಅವ್ಳು ನೋಡ್ರೆ, 7 ಗಂಟೆಗೆ ಕಾಫಿ ಡೇಲ್ ಇರ್ತೀವಿ ಬಾದ್ಲು, ನಾನು 6 ಗಂಟೆಗೆ ಬಿಟ್ಟೆ 1 ಅವರ್ ಬೇಗ. ಇಲ್ಲಿ 3 ಅವರ್ ಕಳಿಸಿ ರಾತ್ರಿ 9:30 ಹೋಗಿ ನೋಡಿದ್ರೆ ಅವಳು ಇಲ್ಲ, ಮನೆಗೆ ಹೋಗಿದ್ದಾಳೆ. ಇದೇ ರೀಸನ್ಗೆ ನಿನ್ಗೆ ಒಂದ್ ಗರ್ಲ್ ಫ್ರೆಂಡ್ಗೆ ಕರೆಕ್ಟ್ ಟೈಮ್ ಬರಕ್ ಐತಿಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡ್ಲು. ಬ್ರೇಕಪ್ ಇದೇ ರಾಜಕಾರಣಿಗಳಿದಾಗಿತ್ತು. ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕಾ? ಓಟ್ ಹಾಕಿ ಓಟ್ ಹಾಕಿ ಅಂತ ಕೇಳ್ತಿರಲ್ಲ, ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕಾ? ಅಲ್ಲ, ಅವ್ನ್ ಬೇಜರ್ ಬೇರೆ ಅಲ್ಲ, ನನ್ ಬೇಜರ್ ಬೇರೆ ಅಲ್ಲ, ಅವ್ನ್ ಗರ್ಲ್ ಫ್ರೆಂಡ್ ಬೇರೆ ಅಲ್ಲ, ನನ್ ಗರ್ಲ್ ಅದಕ್ಕೆ ಹೇಳ್ತಾ ಇರೋದು. ಇಂಥ ಬ್ರೇಕಪ್ ಆಗಿರೋ ವಿಷಯದಲ್ಲಿ ಯಾರು ಹುಡುಗಿರ ಕಡೆಯಿಂದ ಏನು ತಪ್ಪಾಗಿರುತ್ತೆ, ಹುಡುಗಿರ ಕಡೆಯಿಂದ ಏನು ಬ್ರೇಕಪ್ ಆಗಿರುತ್ತೆ ಅಂತ ಮಾಡ್ಕೊಳ್ತಾರೆ, ಹುಡುಗಿರಿಗೆ ಶಿಕ್ಷೆ ಆಗಬೇಕು ಆಗಬೇಕು. ಅವ್ರಿಗೆ ಕರೆಕ್ಟಾಗಿ ಹೇಳಬೇಕಾದ್ರೆ ಲವ್ ಬ್ರೇಕಪ್ ಏನು ಮಾಡಿರ್ತಾರೆ ಅವ್ರು ಬ್ಯಾನ್ ಆಗಬೇಕು, ಮುಂದಿನ 1 ವರ್ಷ ಯಾರನ್ನು ಲವ್ ಮಾಡೋಂಗಿಲ್ಲ. ಹೌದು, ಇದು ಶಿಕ್ಷೆ ಆಗಬೇಕು. ಅಲ್ಲ, ನೀವು ಆಗ್ಲಿಂದನು ಬರೀ ಹುಡುಗರ ಬಗ್ಗೆನೇ, ಹುಡುಗರಿಗೋಸ್ಕರನೇ ಬೇಡಿಕೆಗಳನ್ನ ಇಡ್ತಿದ್ರ, ಈ ಹುಡುಗಿರಿಗೋಸ್ಕರ ಏನ್ರಿ ಬೇಡಿಕೆ? ಹುಡುಗಿರಿಗೋಸ್ಕರ ಇದೆ. ಏನಿದೆ ಅದೇನ್ ಗೊತ್ತಾ ಸ್ವೀಟಿ? ಹುಡುಗಿರು ಮೇಕಪ್ ಮಾಡ್ರೆ ಚಂದ, ಮೇಕಪ್ ಸಖತ್ತಾಗಿರುತ್ತೆ. ಆದರೆ ಮೇಕಪ್ ಐಟಮ್ ಏನಿದೆ ಅದು ರೇಟ್ ತುಂಬಾ ಜಾಸ್ತಿ ಇದೆ ಅಂತ ನಾನು ಈ ಮಾತನ್ನ ಒಪ್ತೀನಿ. ಯಾಕಂದ್ರೆ ಅದೇ ಕೊಳ್ಳೇಬೇಕು, ಯಾಕಂದ್ರೆ ನಾವು ನ್ಯೂಸ್ ಆಂಕರ್ಸ್ ಆಗಿದ್ದೀವಲ್ಲ, ಡೈಲಿ ಮೇಕಪ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಮೇಕಪ್ ಆಗದೆ ಹೋದ್ರೆ ನಮ್ಗೆ ಬಿಡೋದೇ ಇಲ್ಲ, ಪರಿಚಯ ಸಿಗಲ್ಲ ಅವ್ರಿಗೆ ಯಾರು ಅಂತ ಕೇಳ್ಬಿಡ್ತಾರೆ. ಸೊ ಹಾಗಾಗಿ ಆ ಮೇಕಪ್ ಐಟಮ್ ಇದೆಯಲ್ಲ, ಅದ್ರ ರೇಟ್ ಅಲ್ಲಿ ಒಂದು ಸಬ್ಸಿಡಿ ಸಿಗ್ಬೇಕು. ಇದು ಈ ಬೇಡಿಕೆ ನಾನು ಹೋಗ್ತೀನಿ. ಯಾಕಪ್ಪ ಅಂದ್ರೆ ಬಾ, ಮೇಕಪ್ ರೇಟ್ ಯಾವ ಲೆವೆಲ್ ಗಗನಕ್ಕೇರಿದೆ ಅಂದ್ರೆ ನೀವು ನಮ್ಗೆ ಹೇಳ್ಬೇಕಾಗಿಲ್ಲ ಯಾವ ರೇಟ್ ಅಂತ, ಯಾಕಂದ್ರೆ ತಂದ್ಕೊಡೋರು ನಾವೇ, ನಮ್ಗೆ ರೇಟ್ ಗೊತ್ತಿದೆ. ಅದಕ್ಕೆ ನಿಮ್ಮ ಪರವಾಗಿ ಎಲ್ಲ ಮಹಿಳೆಯರ ಯುವತಿಯರ ಪರವಾಗಿ ರೆಪ್ರೆಸೆಂಟೇಟಿವ್ ಆಗಿ ನಾವು ಬಂದು ಇಲ್ಲಿ ಹೇಳ್ತಿರೋದಲ್ವಾ ಜಾಕಿ? ಹೇಳಿದ್ರ ಏನಿದು ಏನ ಒಂದು ನಂಗೆ ಕಷ್ಟ ಗೊತ್ತಿದೆ ಅದ್ರದ್ದು. ತಿಂಗಳಿಗೆ ಒಂದು ಎಷ್ಟು ದುಡಿದ್ರೆ ಅದ್ರಲ್ಲಿ 90% ಮೇಕಪ್ಗೆ ಹೋಗುತ್ತೆ ಜಾಕಿ. ನಾನು ಇನ್ನೊಂದು ಲಿಪ್ಸ್ಟಿಕ್ ತಗೊಂಡ್ಬಂದಿದ್ದೀನಿ, ಬ್ಯಾಗ್ ಅಲ್ಲಿ ಇದೆ. ಅದು ಎಲ್ಲಿ ಸಾಲ ಮಾಡ್ಕೊಂಡು ತಗೊಂಡ್ಬಂದಿದ್ದೆ? ಯಾವ ಯಾವ ಕಲರ್ ತಂದಿದ್ದೀರಾ ಲಿಪ್ಸ್ಟಿಕ್ ನೀವು ನನಗೆ? ಬ್ಲ್ಯಾಕ್. ನೀವು ಲಿಪ್ಸ್ಟಿಕ್ ತಂದಿಲ್ಲ, ಕಾಜಲ್ ತಂದಿರ್ಬೇಕು. ಸೊ ಇಂಥ ವಿಷಯದಲ್ಲಿ ಹೇಳ್ತಾ ಇರೋದು ಕಷ್ಟ. ಯಾರು ಯುವತಿಯರಿಗೆ ಕಷ್ಟ ಆದರೆ ಯುವಕರಿಗೆ ಕಷ್ಟ ಆದಾಗೆ. ಸೊ ಅದಕ್ಕೆ ನಾವು ಬೇಡಿಕೆ ಇಡ್ತಾ ಇರೋದು, ಏನು ಮೇಕಪ್ ಐಟಮ್ ಗಿಫ್ಟ್ ಎಲ್ಲ ಕೊಡ್ತೀವಿ,
ಅದಕ್ಕೂ ಸಬ್ಸಿಡಿ ಬೇಕು, ಅರ್ಧ ಗೌರ್ಮೆಂಟ್ ಕೊಡಬೇಕು ಅಂತ ನಾವು ಹೇಳ್ತೀವಿ. ಧೈರ್ಯ ಮಾಡಿ ಮುಂದೆ ಬರಬೇಕು. ಇವಾಗ ನೋಡಿ, ಐ ಲವ್ ಯು ಅಂತ ಹೇಳ್ಬೇಕು ಅಂದ್ರು ಹುಡುಗ ಪಾಪ ರಿಸ್ಕ್ ತಗೋಬೇಕು. ಅದೇ ಹುಡುಗಿ ಯಾರಾದ್ರೂ ರಿಸ್ಕ್ ತಗೊಂಡು ಹುಡುಗನ್ಗೆ ಐ ಲವ್ ಯು ಅಂತ ಯಾರ ಪ್ರಪೋಸ್ ಮಾಡಿದ್ರೆ ಅವಳಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಲಕ್ಷ ಕೊಡ್ಬೇಕು. ಆ ಥರ ನಮ್ಮ ಮುಂದೆ ಡಿಮ್ಯಾಂಡ್. ಬಟ್ ಓಕೆ, ಇದೆಲ್ಲ ಒನ್ ಸೈಡ್ ಇಟ್ಟರೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ಹೇಗೆ ಅನಿಸ್ತು? ನಿಮ್ಮ ಒಪಿನಿಯನ್ನ ಹೇಳ್ಕೊಡಿ. ಕಾರ್ಯಕ್ರಮ ಅದು ಪಡಗದಿರಲಿ ಇರಲಿ, ನಿಮ್ ನೋಡಿ ಖುಷಿ ಆಯ್ತು. ನಿಮ್ ನೋಡಿ ಖುಷಿ ಆಯ್ತು. ಇನ್ನೊಂದೇನು ಅನ್ಸ ಅಂದ್ರೆ ಕೊನೆಗೆ ಅವನಿಗಂತೂ ಸಿಗಲ್ಲ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ನಮ್ಗಾದ್ರೆ ಏನಾದ್ರೂ ಟ್ರೈ ಮಾಡ್ಬೇಕಿತ್ತು ಅನಿಸ್ತು. ಇಷ್ಟೊತ್ತಲ್ಲಿ ಸಿಗಲ್ಲ ಅಂತ ಹೇಳಿಲ್ಲ ಅವರು. ಹೇಳಿಲ್ಲ ನಿಮ್ ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ಹೇಳ್ಬಿಡಿ ಅಲ್ಲ ಅಲ್ಲ ಹೇಳ್ಬಿಡಿ ಹೇಳಿ ಒಂದ್ಸಲ ಇಷ್ಟ ಇಲ್ಲ. ಕಾರ್ಯಕ್ರಮ ಏನೋ ಮುಗೀತು, ಅಟ್ಲೀಸ್ಟ್ ಹೇಳಿದ್ರೆ ಮೈಕ್ ಬಿಚ್ಚೊಂಡೈತೆ. ಆಕ್ಚುಲಿ ನಿಮ್ಗೊಂದು ವಿಷಯ ಹೇಳ್ಬೇಕು. ನೀವು ನನ್ನ ತುಂಬ ಫ್ಲರ್ಟ್ ಮಾಡಿದ್ರಿ, ತುಂಬ ಹೊಗಳಿದ್ರಿ, ನನಗೆ ತುಂಬ ಖುಷಿ ಆಯಿತು. ಬಟ್ ಏನಪ್ಪ ಅಂದರೆ ನನಗೆ ಮದುವೆ ಆಗಿ 6 months ಆಗಿದೆ. ನಮಗೇನು ಪರವಾಗಿಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಮ್ಯಾನ್. ನಾನು ಸೆಕೆಂಡ್ ಹ್ಯಾಂಡ್ ಬೈಕ್ ಎತ್ತಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ನಮ್ಮ ಯುವಕರು ಸ್ವಲ್ಪ ನಾಟಿ ಆಗಿ ಹೋಗಿದ್ದಾರೆ. ನಾನು ಹೇಳೋದೇನಪ್ಪ ಅಂತ ಅಂದರೆ ದಯವಿಟ್ಟು ಯಾರು ಓಟ್ ಹಾಕೋದನ್ನ ಮರಿಬೇಡಿ. ಯಾಕಂದರೆ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ಕ್ಷೇತ್ರಕ್ಕೋಸ್ಕರ ದಯವಿಟ್ಟು ನೀವು ಓಟ್ ಮಾಡಲೇಬೇಕು. ನೀವು ಯಾರಿಗೆ ಓಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ಓಟ್ ಮಾಡೋದು ಮಾತ್ರ ಮರಿಬೇಡಿ. ಒಳ್ಳೆ ಅಭ್ಯರ್ಥಿನ ಚೂಸ್ ಮಾಡಿ ಓಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.